ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. 75ನೇ ಧ್ವಜಾರೋಹಣ ನೆರವೇರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರಿಂದ ಈ ಧ್ವಜಾರೋಹಣ ನೆರವೇರಿಸಲಾಗಿದೆ. ಗ್ರಂಥಪಾಲಕರು ಆದ ಭೀಮಪ್ಪ ಪೂಜಾರ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಈ ವೇಳೆಯಲ್ಲಿ August 15, 1947 ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನವಾದರೆ January 26, 1950 ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವವನ್ನು ಸ್ಥಾಪಿಸಿದ ದಿನವಾಗಿದೆ. ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎಂದು ಪ್ರತಿ ವರ್ಷ January 26 ಈ ಗಣರಾಜ್ಯೋತ್ಸವವನ್ನು ದೇಶದಾದ್ಯಂತ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆಚರಣೆ ಮಾಡಲಾಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಮಾತನಾಡಿದರು. ಎರೆಹಂಚ ಗ್ರಾಮದ ಗ್ರಂಥಾಲಯದಲ್ಲಿ ಇವತ್ತು ರೈತ ಸಂಘದಿಂದ 75ನೇ ಗಣರಾಜ್ಯೋತ್ಸವ ಧ್ವಜನವನ್ನು ನೆರವೇರಿಸುತ್ತಾ ಎಲ್ಲರಿಗೂ ಧ್ವಜನವನದ ಶುಭಾಶಯಗಳು. ಇವತ್ತು ಸರ್ಕಾರ ಇವತ್ತು ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿಲ್ಲ. ಇವತ್ತು ಗುಡ್ ನ್ಯೂಸ್ ಕೊಡುವಂಥ ಇವತ್ತಿನ ದಿನದಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ರೈತರಿಗೆ ಇವತ್ತು ಮುಂಗಾರಿದು ಬರ ಘೋಷಣೆ ಮಾಡಿದ್ರು, ಹೊತ್ತಾಗಿ ಮುಂಗಾರಿ ಬರ ಪರಿಹಾರ ಯಾವ ರೈತರಿಗೆ ಹಾಕಿಲ್ಲ, ಇವತ್ತಿನವರೆಗಾದ್ರೆ ಹಾಕಿಲ್ಲ. ಅದನ್ನ ಕೂಡಲೇ ಹಾಕೋಂಥ ವ್ಯವಸ್ಥೆ ಆಗಬೇಕು. ಹಿಂಗಾರಿಯಲ್ಲಿ ರೇಟ್ ಅಲ್ಪ ಸ್ವಲ್ಪ ಕಡಲೆ ಬೆಳೆದಾರೆ ರೈತರು, ಈಗ ಆಲ್ರೆಡಿ 40% ಹೋಗಿ ಕಳಿಸ್ಯಾರ, ಇನ್ನೂ 60% ರೈತರಿಗೆ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ಇವೊಂದು ಒಬ್ಬ ರೈ ಒಂದು ಕ್ವಿಂಟೋಲಿಗೆ 8,000 to 9,000 ರೂಪಾಯಿದಂತ ಒಂದು ಕ್ವಿಂಟಲ್ ತೊಗೋಬೇಕು. ಒಂದು ರೈತರಿಂದ 25 ಕ್ವಿಂಟಲ್ ಖರೀದಿ ಕೇಂದ್ರ ತೊಗೊಂಡು ಎಲ್ಲ ರೈತರಿಗೆ ಈ ಸದ್ಯ ಶೀಘ್ರದಲ್ಲಿ ತೊಗೊಳೋಂಥ ವ್ಯವಸ್ಥೆ ಮಾಡಬೇಕು. ಉಳಿಕೆದು ಬೆಳೆ ಬಂದಿಲ್ಲ, ಬೆಳೆ ಹಾಕೋಂಥ ವ್ಯವಸ್ಥೆ ಆಗಬೇಕು. ಯಾರಿಗೆ ಇವತ್ತು ಸರಿಯಾಗಿ ಅದು ಏನು ಎಲ್ಲ ರೈತರಿಗೆ ಅನುಕೂಲ ಆಗೋಂಥ ಮಾಡಿದರೆ ಇವತ್ತು ಗಣರಾಜ್ಯೋತ್ಸವ ದಿನದಂದು ಗುಡ್ ನ್ಯೂಸ್ ಕೊಟ್ಟಂತಾಗತ್ತೆ, ಎಲ್ಲ ರೈತರಿಗೆ ಒಳ್ಳೇದಾಗತ್ತೆ ಅಂತಂದು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಗ್ರಾಮ ಘಟಕ ಅಧ್ಯಕ್ಷ ಬಸಪ್ಪ ಕಮತರ್, ಅಣ್ಣಪ್ಪ ನರೇಗಲ್, ವೀರೇಶ್ ಗಳಿಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ರು. ಅಂದಪ್ಪ ಕೋಳೂರ, ಎಜೆ ನ್ಯೂಸ್, ಕೊಪ್ಪಳ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.